ವಾರದ ಸಂಚಿಕೆಯಲ್ಲಿ ನೀನಾದೇನ? ವಿಕ್ರಮ್ ಅವರು ಅಜ್ಜಿಗೆ ಕೇಳ್ತಾರೆ, ಅಜ್ಜಿ ಅಮ್ಮ ಹೇಗೆ ಬಂದ್ರಿ ಅಂತ ಕೇಳ್ತಾರೆ. ಆಗ ನಾವು ಕಾರಲ್ಲಿ ಬಂದ್ವಿ, ನಮ್ಮನ್ನು ಬಿಟ್ಟು ಡ್ರೈವರು ಕಾರ್ ತೆಗೆದುಕೊಂಡು ಹೋದ ಅಂತ ಹೇಳ್ತಾರೆ. ಆಗ ಪ್ರೀತಮ್ ಅವ್ರು ಹೇಳ್ತಾರೆ, ಅವ್ರು ಹೋದ್ರೆ ಏನಂತೆ, ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಪ್ರೀತಮ್ ಅವರು ಹೇಳ್ತಾರೆ. ನಾವು ಮನೆ ಅಲ್ಲಿಗೆ ಹೋಗ್ಲಿಕ್ಕೆ ಬರೆದಿರೋದಲ್ಲ, ನನ್ನ ವೇದಾಗೆ ಹಳೆ ನೆನಪು ಬರೋ ತನಾನು ನಾವು ವೇದನ ಜೊತೆನೇ ಇರ್ತೀವಿ ಅಂತ ಅಜ್ಜಿ ಹೇಳ್ತಾರೆ. ಆಗ ಏ ಪ್ರೀತಮ್ ಅಂತ ಅಜ್ಜಿ ಕರೀತಾರೆ. ಏ ಜಯಮ್ಮ ವೇದನ್ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಏ ನಿನ್ನ ಜೊತೆ ನಾನು ಬಹಳ ಮಾತಾಡೋದಿದೆ ಅಂತ ಅಜ್ಜಿ ಪ್ರೀತಮ್ಗೆ ಹೇಳ್ತಾರೆ. ಅವಾಗ ಪ್ರೀತಮ್ ಹೇಳ್ತಾರೆ, ಅಜ್ಜಿ ಹೇಳ್ತಾರೆ, ನೋಡು ಡ್ರೈವರು ಡ್ರೈವ್ ಮಾಡ್ತಾನೆ. ಆಗ ವೇದ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹೌದು ಪ್ರೀತ ಡ್ರೈವ್ ಮಾಡಲಿ, ನೀವು ಕೂತ್ಕೊ ಬನ್ನಿ ಅಂತ ಹೇಳ್ತಾರೆ ವೇದ ಅವರು. ಅಲ್ಲ ವೇದ, ಅದು ನೀನು ಸುಮ್ಮನೆ ಇದ್ದಂಗೆ ಇಲ್ಲ, ಹೀಗಾಗಿರೋದು ವೇದಂಗೆ ಅಂತ ಅಜ್ಜಿ ಹೇಳ್ತಾರೆ. ಹಾಗಾಗಿ ನಾವು ಇರೋವರೆಗೂ ಡ್ರೈವರ್ ಸೀಟಲ್ಲಿ ನೀನು ಕೂಳಂಗಿಲ್ಲ, ನೀವು ಹಿಂದೆ ಕೂತ್ಕೊಳ್ಳಿ, ವೇದ ನಿಮ್ಮ ಮುಂದೆ ಬಾ ಅಂತ ಹೇಳ್ತಾರೆ. ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳಿ ಜಯಮ್ ಅವರು ಕೂತ್ಕೊಳ್ತಾರೆ. ನೀವು ಬನ್ನಿ ಒಳಗಡೆ ಬನ್ನಿ ಅಂತ ಪ್ರೀತಮ್ಮನ ಮಧ್ಯೆ ಕೂಳಿಸ್ಕೊಳ್ತಾರೆ. ಅಮ್ಮ ಆ ಕಡೆಯಿಂದ ಬಂದು ಕೂತ್ಕೊಳ್ತಾರೆ. ಬನ್ನಿ ಹೊರಡೋಣ ಅಂತ ವಿಕ್ರಮ್ಗೆ ಹೇಳ್ತಾರೆ. ವಿಕ್ರಮ್ ಹೊರಗಡೆ ಇರ್ತಾರೆ. ಆಗ ವಿಕ್ರಮ್ ಅವರು ಕಾರಲ್ಲಿ ಬಂದು ಕೂತ್ಕೊಂಡು ವೇದಾಗೆ, ಮೇಡಮ್ ಸೀಟ್ ಬೆಲ್ಟ್ ಅಂತ ಹೇಳ್ತಾರೆ. ನೀರು ಬೇಕಾ ಮೇಡಮ್ ಅಂತ ಹೇಳ್ತಾರೆ. ನೀನು ಯಾರು ನನ್ನ ಹೆಂಡತಿಗೆ ನೀರು ಕುಡಿಸಕ್ಕಂತ ಪ್ರೀತಮ್ ಹೇಳ್ತಾನೆ. ಆಗ ವಿಕ್ರಮ್ ಅವರು ಹೇಳ್ತಾರೆ, ಸರ್ ನಿಮಗೆ ನಾನು ಕುಡಿಸ್ತೀನಿ, ನೀರು ಕುಡಿಸ್ತೀನಿ ಸರ್, ನಿಮಗೂ ಬೇಕಾದ್ರೆ ಹೇಳಿ, ನಿಮಗೂ ಕುಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಜಯಮ್ ಅವರು ಹೇಳ್ತಾರೆ, ಡ್ರೈವರ್ ನೀವು ಹೇಳಪ್ಪ, ಪ್ರೀತಮ್ ನೀನು ಹೆದರಬೇಡ, ಮನೆ ಹೋಗಿ ನಾನು ನೀರು ಕುಡಿಸ್ತೀನಿ ಅಂತ ಹೇಳ್ತಾರೆ. ವೇದ ನೀಲ್ಲೇ ಕೂತ್ಕೊಮ್ಮ ಅಂತ ಜಯಮ್ ಅವ್ರು ಹೇಳ್ತಾರೆ. ಹೊರಡಪ್ಪ ಅಂತ ಡ್ರೈವರ್ ಹೊರಡಪ್ಪ ಹೊರಡಪ್ಪ ಅಂತ ಹೇಳ್ತಾರೆ. ಡ್ರೈವರ್ ಹೊರಡು ಅಂತ ವಿಕ್ರಮ್ಗೆ ಜಯಮ್ ಅವರು ಹೇಳ್ತಾರೆ. ಇಲ್ಲಿ ವಿಷ್ಣುವ್ರ ಹೆಂಡತಿ ಶೈಲು ಮತ್ತು ಅಲ್ಲ ವೆಂಕಿಯವ್ರ ಹೆಂಡತಿ ಶೈಲು ಮತ್ತು ವಸು ಅವರು ವೇದ ನಮ್ಮ ಅಂತ ಹೇಳಿಕೊಂಡು ಜಯಮ್ ಅವರು ಅಲ್ಲಿ ಹೋಗಿದ್ದಾರೆ, ಇದು ಅತಿ ಆಗಲಿಲ್ವಾ ಅಂತ ಶೈಲು ವಸು ಹತ್ರ ಹೇಳ್ತಾರೆ. ನೋಡು ಜಯಮ್ಮ ಅವರು ಅಲ್ಲಿ ಹೋಗಿರೋದು ನನಗೆ ಸಂಕಟ ಆಗುತ್ತೆ, ಇಲ್ಲಿ ಅತ್ತೆ ಮಾಡೋ ಕೆಲಸನ ಯಾರು ಮಾಡ್ತಾರೆ ಅಂತ ಶೈಲು ಹೇಳ್ತಾರೆ. ಅಷ್ಟೊತ್ತಿಗೆ ಇವ್ರು ಬರ್ತಾರೆ, ಮೇಷ್ಟ್ರು. ಮೇಷ್ಟ್ರು ಬಂದು, ನಿಮ್ಮ ಅತ್ತೆ ಬಗ್ಗೆ ಇಷ್ಟೊಂದು ಗೌರವ ಇದೆ ಅಂತ ನನಗೆ ಇವತ್ತು ಗೊತ್ತಾಯಿತು ಅಂತ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ ಮೇಷ್ಟ್ರು. ಸಾಕಮ್ಮ, ಏನು ಅವಳು ಕೆಲ್ಸದವಳ ಅಂದರೆ ಜಯಮ್ಮ ಕೆಲ್ಸದವಳ ಅಂತ ಹೇಳ್ತಾರೆ. ನೋಡು ಸೊಸೆ ಬಂದಮೇಲೂ ಅವಳ ಕೆಲಸ ತಪ್ಪಲಿಲ್ಲ ಅಂತ ಮೇಷ್ಟ್ರು ಅವರು ಹೇಳ್ತಾರೆ. ಮಕ್ಕಳು ಮಕ್ಕಳಾದರೆ ಹಾಗೆ ನೋಡ್ತಾರೆ, ನೋಡ್ಕೊಳ್ತಾ ಇದ್ದಾರೆ ಜಯಮ್ಮ ಅವರು ಅಂತ ಹೇಳ್ತಾರೆ. ಇಷ್ಟೊಂದು ಕಷ್ಟದಲ್ಲಿ ಅಷ್ಟೊಂದು ಹೋರಾಡ್ತಾ ಇದ್ದಾಳೆ, ಅವಳು ಯೋಗಕ್ಷೇಮವನ್ನು ವಿಚಾರಿಸೋದಕ್ಕೆ ಹೋದರೆ ನಿಮಗೆ ಎಲ್ಲ ಕೆಲಸವನ್ನು ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬೇಕಾ ಅಂತ ಹೇಳ್ತಾರೆ. ಇದೇನಾ ನೀವು ಅತ್ತೆಗೆ ಕೊಡೋ ಬೆಲೆ? ಹಾಂ, ತಿಂದ್ರ ಬಿಟ್ರ ಅದೆಲ್ಲ ಯೋಚನೆ ಇಲ್ಲ ನಿಮಗೆ? ಅಯ್ಯೋ ಕೆಲಸ ಮಾಡಿಬಿಟ್ಟು ಹೋಗ್ಬೇಕಿತ್ತು ನಿನಗೆ ಅಂತ ಶೈಲುಗೆ ಮೇಷ್ಟ್ರವರು ಹೇಳ್ತಾ ಇದ್ದಾರೆ. ನೀ ಯಾವ ಕೆಲಸನೂ ಮಾಡಬೇಕಾಗಿಲ್ಲಮ್ಮ, ನನ್ನ ಹೆಂಡತಿ ಕೆಲಸನ ನಾನು ಮಾಡ್ತೀನಿ ಅಂತ ಮೇಷ್ಟ್ರವರು ಹೇಳ್ತಾ ಇರ್ತಾರೆ. ಆಗ ಮೇಷ್ಟ್ರು ಹೇಳ್ತಾರೆ ವಸುಗೆ, ಅಮ್ಮ ಏನಮ್ಮ ಪಾತ್ರೆ ತೊಳಿಬೇಕಾ ಕಸ ಗುಡಿಸ್ಬೇಕಾ ಏನಮ್ಮ, ನನಗೆ ಹೇಳು ನಾ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವೆಂಕಿ ಬರ್ತಾರೆ. ಅಪ್ಪ ಏನಾಯ್ತಪ್ಪ ಅಂತ ಹೇಳ್ತಾರೆ. ಮಾವ ನೀವು ಸಮಾಧಾನ ಮಾಡ್ಕೊಳ್ಳಿ, ನಾನು ಈ ಕೆಲಸ ಎಲ್ಲ ನಾನು ನೋಡ್ಕೊಳ್ತೀನಿ, ನೀವು ರೆಸ್ಟ್ ತಗೊಳ್ಳಿ ಅಂತ ಮೇಷ್ಟ್ರಿಗೆ ವಸವರು ಹೇಳ್ತಾರೆ. ವೆಂಕಿಗೆ ಏನಾಯ್ತಪ್ಪ ಅಂತ ಕೇಳಿದಾಗ ನಿನ್ನ ಹೆಂಡ್ತೀನಿ ಕೇಳಪ್ಪ ಅಂತ ಹೇಳ್ತಾರೆ. ಅಷ್ಟು ಹೇಳಿಬಿಟ್ಟು ಹೋಗ್ತಾರೆ ಮೇಷ್ಟ್ರು. ಇಲ್ಲಿ ಅಜ್ಜಿ ಮನೆಯಲ್ಲಿ ಅಂದರೆ ಅಜ್ಜಿ ಜಯಮ್ಮ ಎಲ್ಲರೂ ಬರ್ತಾರೆ. ಪ್ರೀತಮ್ ಮನೆಗೆ ಬರ್ತಾರಲ್ಲ, ಅಜ್ಜಿ ನೋಡ್ತಾರೆ, ಅಲ್ಲಿರೋ ಫೋಟೋ ಎಲ್ಲ ನೋಡ್ತಾರೆ. ನೋಡು ನನ್ನ ಮಗಳಿಗೇನಾದರೂ ಮೊಮ್ಮಗಳಿಗೆ ತೊಂದರೆ ಆಗಿಬಿಟ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಏನು ವಿಕ್ರಮ್ ಸರಿನಾ ಇದು ಅಂತ ಹೇಳ್ತಾರೆ. ಹಾಂ ಕರೆಕ್ಟ್ ಅಜ್ಜಿ ಅಂತ ಹೇಳ್ತಾರೆ. ಪ್ರೀತಮ್ಮು ಅಲ್ಲೇ ಸೋಫಾದಲ್ಲಿ ಕೂತ್ಕೊಂಡು ಕಾಲು ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಾನೆ. ಇಲ್ಲಿ ರೂಮಲ್ಲಿ ಜಯಮ್ಮ ಅವರು ವೇದನ ಮಾತಾಡಿಸ್ತಾ ಇರ್ತಾರೆ. ಅಮ್ಮ ಯಾಕಮ್ಮ ಹಾಸ್ಪಿಟ್ಲಿಗೆ ಬರಲಿಲ್ಲ ನಾನು ನೋಡೋಕೆ ಅಂತ ಹೇಳ್ತಾರೆ.
ನೀನು ಗಾಬರಿ ಆಗಿದ್ದೆಲ್ಲಮ್ಮ, ಹಾಗಾಗಿ ನಾ ಯಾರಿಗೂ ಹೇಳಲಿಲ್ಲ ಅಂತ ಹೇಳ್ತಾರೆ, ಅಪ್ಪ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಜಯಮ್ಮ ಅವರು ಅವ್ರನ್ನ ನೋಡ್ತಾ ಇರ್ತಾರೆ ಶಾಕಿಂದ, ಏನು ಹೇಳಬೇಕು ಅಂತ. ಅವರು ಅರ್ಜೆಂಟ್ ಇಂಥ ಕೆಲಸ ಇದೆ ಅಂತ ಬರಲಿಲ್ಲ, ವಿಷಯ ಗೊತ್ತಾದ ಮೇಲೆ ಬರ್ತಾರಮ್ಮ ಅಂತ ಹೇಳ್ತಾರೆ. ಅಪ್ಪ ಸರಿ ಅಪ್ಪ ಏನು ಕೆಲಸ ಮಾಡ್ತಾರೆ ಅಂತ ವೇದ ಅವರು ಕೇಳ್ತಾರೆ. ಆಗ ಹೈಕೋರ್ಟ್ ಜಡ್ಜ್ ಆಗಿದ್ರು, ಈಗ ರಿಟೈರ್ಡರ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಫೋಟೋ ತೋರಿಸು ಅಂತ ಜಯಮ್ಮನಿಗೆ ವೇದ ಕೇಳ್ತಾರೆ. ಆಗ ಇವ್ರ ತಂದೆನ ಪ್ರೀತಮ್ ತಂದೆನ ಅಂತ ಪರಿಚಯ ಮಾಡಿಕೊಟ್ಟಾಗಿದೆ, ಈಗ ಫೋಟೋ ತೋರಿಸಿದ್ರೆ ತೊಂದರೆ ಆಗುತ್ತೆ ಅಂತೆಲ್ಲ ಜಯಮ್ಮ ಅವರು ಮನದಲ್ಲಿ ಹೇಳ್ಕೊಳ್ತಾರೆ. ಆಗ ಮೇಡಮ್ ಅಂತ ವಿಕ್ರಮ್ ಅವರು ಒಳಗಡೆ ಟ್ಯಾಬ್ಲೆಟ್ಸ್ ತೊಗೊಂಡು ಬನ್ನಿ ಬರ್ತಾರೆ ರೂಮಲ್ಲಿ. ಅಷ್ಟೊತ್ತಿಗೆ ಪ್ರೀತನು ಬರ್ತಾನೆ ಒಳಗಡೆ ಬಂದು, ಅವನು ಬಾಗ್ಲಂತಲ್ಲಿ ನಿಂತ್ಕೊಂಡಿರ್ತಾನೆ. ಅಮ್ಮ ನನಗೆ ಏನೋ ಒಂಥರ ಅಂತಿದೆ, ನೀನು ಇಲ್ಲೇ ಇರ್ತೀಯಲ್ಲ ಅಂತ ಹೇಳ್ತಾರೆ. ಅದೇನಾಗುತ್ತೆ ಕಂದ ಅಂತ, ನಿನಗೆ ಹೀಗಾಗಿದೆ ಅಂತ ಗೊತ್ತಾಗಿದೆ ಅಂತ ಬಟ್ಟೆ ಏನೂ ತರಲಿಲ್ಲ, ಹಾಗೆ ಓಡ್ ಬಂದ್ಬಿಟ್ನಮ್ಮ ಅಂತ ಹೇಳ್ತಾರೆ. ಅಷ್ಟೇ ತಾನೇ, ಒಂದು ನಿಮಿಷ ಇರು ಅಂತ ಹೇಳ್ತಾರೆ. ವೇದ ಹೋಗಿ ಬಟ್ಟೆ ಎಲ್ಲ ಕೊಡ್ತಾರೆ. ಅಮ್ಮ ಸೀರೆ ಒಡವೆ ಎಲ್ಲ ಇದೆಲ್ಲ, ನಿಂಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು, ಜ್ಯುವೆಲ್ಲರ್ಸ್ ಎಲ್ಲ ಇಲ್ಲೇ ಇದೆ ಅಂತ ವೇದ ಹೇಳ್ತಾರೆ. ಎಲ್ಲ ಸೀರೆನೂ ಕಾಟಿನ ಮೇಲೆ ಹಾಕಿ ಅಮ್ಮ, ನಿಮ್ಗೆ ಯಾವ್ದು ಬೇಕೋ ಹಾಕ್ಕೊಳ್ಳಿ ಅಮ್ಮ ಅಂತ ಹೇಳ್ತಾ ಇರ್ತಾರೆ ವೇದ ಅವರು. ವಿಕ್ರಮ್ ಅವರು ಅಲ್ಲಿ ನಿಂತ್ಕೊಂಡಿರ್ತಾರೆ, ಪ್ರೀತಮ್ನು ಅಲ್ಲಿ ಬಾಗ್ಲತ್ತಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ವಿಕ್ರಮ್ ವೇದ ಪ್ರೀತಮ್ಗೆ ಹೇಳ್ತಾನೆ, ಕಂಡವ್ರಿಗೆ ಅಮ್ಮ ಅಂತ ಹೇಳಿದ್ರೆ ಕಂಡವ್ರ ಹೆಂಡ್ತಿನ ನನ್ನ ಹೆಂಡ್ತಿ ಅಂತ ಅಂದರೆ ಬೈತಾರೆ, ಬೈದು ನನ್ನ ಹೆಂಡ್ತಿ ಕಂಡವ್ರ ಹೆಂಡ್ತಿನ ತನ್ನ ಹೆಂಡ್ತಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನಲ್ಲ ಪ್ರೀತಮ್, ಅದಕ್ಕೆ ಹೇಳಿ ಹೋಗ್ತಾರೆ. ಅಮ್ಮ ನೀನು ನನ್ನ ಜೊತೆನೇ ಇರ್ತೀಯಲ್ಲ ಅಮ್ಮ ಅಂತ ವೇದ ಜಯಮ್ಮನಿಗೆ ಹೇಳ್ತಾರೆ. ಇರ್ತೀನಿ ಕಂದ, ಖಂಡಿತ ನಾ ನಿನ್ನ ಜೊತೆ ಇರ್ತೀನಿ ಅಂತ ಜಯಮ್ಮ ಅವರು ಹೇಳ್ತಾರೆ. ಆಗ ವೇದ ಅವರು ಕಿಚನ್ನಿಗೆ ಬರ್ತಾರೆ. ಜಯಮ್ಮ ಅವರು ಕೇಳ್ತಾರೆ, ವೇದ ನೀ ಯಾಕಮ್ಮ ಇಲ್ಲಿಗೆ ಬಂದೆ, ಹಸಿವಾಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಏನೂ ಇಲ್ಲಮ್ಮ, ಅಡುಗೆ ಮಾಡೋದು ಮರ್ತೋಗ್ಬಿಟ್ಟಿದೆ ಅಂತ ವೇದ ಅವರು ಹೇಳ್ತಾರೆ. ನೀನು ನಾನು ಸ್ವಲ್ಪ ಕಲಿತೀನಮ್ಮ ನಿನ್ನ ಜೊತೆ ಅಡುಗೆ ಮಾಡೋದು ಅಂತ ವೇದ ಹೇಳ್ತಾರೆ. ಈಗೇನು ಅದೇನು ಅರ್ಜೆಂಟ್ ಇಲ್ಲಮ್ಮ, ನಿಧಾನವಾಗಿ ಕಲಿಯುವಂತೆ ಅಂತೆ ಅಂತ ಹೇಳ್ತಾರೆ. ಜಯಮ್ಮ ಅವರು ಹೇಳ್ತಾರೆ, ಸಡನ್ನಾಗಿ ಹಸಿವಾದ್ರೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ಅಡುಗೆ ಮಾಡೋದು ಕಲ್ಕೊಳ್ತೀನಿ ಅಮ್ಮ ಅಂತ ವೇದ ಹೇಳ್ತಾರೆ. ನೀವು ಹೋಗಿ ಕೂತ್ಕೊಳ್ಳಮ್ಮ ನಾ ಮಾಡ್ತೀನಿ ಅಂತ ಜಯಮ್ಮ ಅವರು ಹೇಳ್ತಾರೆ. ವಿಕ್ರಮ್ ಅವರು ಒಂದು ಬ್ಯಾಗನ್ನು ತೆಗೆದುಕೊಂಡು ಬರ್ತಾರೆ. ಕಂಡೋರ್ ಹೆಂಡತಿ ಮೇಲೆ ಕಣ್ಣಾಕಿ ರಾವಣ ಸತ್ತ ಅಂತ ಅಜ್ಜಿ ವಿಕ್ರಮ್ ಅವರಿಗೆ ಹೇಳ್ತಾ ಇರ್ತಾರೆ. ಇದೆಲ್ಲ ಏನು ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಪ್ರೀತಮ್ಗೆ ಬಂದು ಹೇಳ್ತಾ ಇರ್ತಾರೆ. ಅದೇನೋ ಗಾದೆ ಇದೆಯಲ್ಲ, ಪಾಪನೇ ಮಾಡಿದ್ದು ಕಳ್ಳನ ಮನಸ್ಸು ಹುಲ್ಲುಳುಗೆ ಅಂತ ಅಂತ ಅಜ್ಜಿ ಪ್ರೀತಮ್ಗೆ ಹೇಳ್ತಾ ಇರ್ತಾರೆ. ಅಲ್ಲಿ ಅಲ್ಲಿ ವಿಕ್ರಮ್ ಅವರು ಸೀಟಿ ಹೊಡೆದು ಬ್ಯಾಗನ್ನು ಕೊಡ್ತಾರೆ. ಬ್ಯಾಗನ್ನು ಕೊಟ್ಟು ಸೀಟಿ ಹೊಡೆದು ಹೇಳ್ತಾರೆ, ನಾನ್ ಸೆನ್ಸು ನ್ಯೂ ಸೆನ್ಸು ಅಲ್ಲ, ಈ ರೂಮಲ್ಲಿ ಇನ್ನು ಮುಂದೆ ನನ್ನ ಹೆಂಡತಿ ನಮ್ಮಮ್ಮ ಇರ್ತಾರೆ ಅಂತ ಹೇಳ್ತಾರೆ. ನೋಡು ನೀನು ನನ್ನ ಜೊತೆ ಬಾ, ಕಾರ್ ಜೊತೆ ಅಥವಾ ಹೊರಗಡೆ ವಿಶಾಲವಾದ ಜಾಗ ಇದೆ ಅಲ್ಲಿ ಇರೋಣ ಅಂತ ಹೇಳ್ತಾರೆ. ನಿಮಗೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಂತ ಪ್ರೀತಮ್ ಹೇಳ್ತಾರೆ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಹಳೆ ನೆನಪು ಮಾತ್ರ ವಾಪಸ್ ಬರಲ್ಲ ವೇದಗೆ ಅಂತ ಪ್ರೀತಮ್ ಅವರು ಹೇಳ್ತಾರೆ. ಪ್ರೀತಮ್ ಅವರು ಅಷ್ಟು ಹೇಳಿ ಕೆಳಗಡೆ ಹಾಗೆ ಹೊರಟು ಹೋಗ್ತಾರೆ. ಆಮೇಲೆ ಅಜ್ಜಿ ಹೇಳ್ತಾರೆ, ಏನೋ ವಿಕ್ರಮ್ ಇದು ನೆನಪಿನ ಶಕ್ತಿ ಬರಲ್ಲ ಅಂತ ಹೇಳ್ದು ಹೋಗ್ತಾ ಇದ್ದಾನಲ್ಲ ಪ್ರೀತಮ್ ಅಂತ ಹೇಳ್ತಾರೆ. ಆಗ ವಿಕ್ರಮ್ ಅವರು ಅದೇನೋ ಆ ಥರ ಆಗಲ್ಲ ಅಜ್ಜಿ ಅಂತ ಹೇಳ್ತಾರೆ. ಇಲ್ಲಿ ಮೇಸ್ಟ್ರ್ ಅವರು ಕಾಲ್ ಮಾಡ್ತಾರೆ. ಜಯಮ್ಮ ಅವರು ವೇದ ಅಡುಗೆ ಮಾಡ್ತಾ ಇರ್ತಾರೆ. ಆಗ ಒಂದು ನಿಮಿಷಮ್ಮ ಬಂದೆ ಅಂತ ಹೇಳಿ ಅವರು ಕಾಲ್ ಬಂದಿದ್ದಕ್ಕೆ ಹೊರಗಡೆ ಹೋಗ್ತಾರೆ. ಇಲ್ಲಿ ವೇದ ಒಳಗಡೆ ರೂಮಲ್ಲೇ ಇರ್ತಾರೆ. ಆಮೇಲೆ ಹೊರಗಡೆ ಬಂದು ಜಯಮ್ಮ ಅವರು ರಿಸೀವ್ ಮಾಡ್ತಾರೆ. ಜಯ ಹೇಗಿದೆಯಾ, ಊಟ ಮಾಡಿದ್ಯಾ ಅಂತ ಹೇಳ್ತಾರೆ. ಯಾವತ್ತರೂ ನಿಮ್ಗಿಂತ ಮೊದಲು ಊಟ ಮಾಡ್ತೀಯ ಅನ್ನ ಅಂತ ಹೇಳ್ತಾರೆ. ಹಾಗೆ ನಿಮ್ದು ಊಟ ಆಯ್ತಾ ಅಂತ ಕೇಳ್ತಾರೆ. ಹಾಂ ಊಟ ಆಯಿತು, ನೀನು ಬೇಗ ಊಟ ಮಾಡ್ಕೊಬಿಡು ಅಂತ ಹೇಳ್ತಾರೆ. ರೀ ನಮ್ಮ ನಾ ಇಲ್ಲಿ ಬಂದಾಗಿಂದ ವೇದ ಎಷ್ಟು ಖುಷಿಯಾಗಿದ್ದಾಳೆ ಗೊತ್ತಾ, ನನ್ನ ಅಮ್ಮ ಅಂದ್ಕೊಂಡಿದ್ದಾಳೆ. ರೀ ನಾನು ಇಲ್ಲಿ ಬಂದಮೇಲೆ ವಿಕ್ರಮ್ ಹೇಳ್ತಾನೆ ನನಗೆ 100 ಆನೆ ಬಲ ಬಂದಾಗಿದೆ ಅಮ್ಮ ಅಂತ ವಿಕ್ರಮ್ ಹೇಳ್ತಾನೆ.
ಆದಷ್ಟು ಬೇಗ ನನ್ನ ಸೊಸೆನ ಮನೆ ಕರ್ಕೊಂಡು ಬರ್ತೀನಿ ಅಂತ ಜಯಮ್ಮ ಅವರು ಹೇಳ್ತಾರೆ. ಆದಷ್ಟು ಬೇಗ ಬಂದ್ಬಿಡು ಜಯ ಅಂತ ಮೇಷ್ಟ್ರ ಅವರು ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಏನಾಯ್ತು, ಯಾಕೋ ಮಾತು ಒಂಥರ ಇದೆ,